ಶ್ರೀ ಸಾಯಿನಾಥಾಯ ನಮಃ. ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ 52. ಗ್ರಂಥದ ಸಿಂಹಾವಲೋಕನ. ಶ್ರೀ ಗಣೇಶನಿಗೆ ಪ್ರಣಾಮಗಳು, ಶ್ರೀ ಸರಸ್ವತಿಗೆ ಪ್ರಣಾಮಗಳು, ಶ್ರೀ ಗುರುವಿಗೆ ಪ್ರಣಾಮಗಳು, ಶ್ರೀ ಕುಲದೇವತೆಗೆ ಪ್ರಣಾಮಗಳು, ಶ್ರೀ ಸೀತಾರಾಮಚಂದ್ರನಿಗೆ ಪ್ರಣಾಮಗಳು, ಶ್ರೀ ಸದ್ಗುರು ಸಾಯಿನಾಥನಿಗೆ ಪ್ರಣಾಮಗಳು. ಈಗ ಒಂದು ಪುನರಾವಲೋಕನ ಮಾಡೋಣ. ಅದರಿಂದ ಈ ಗ್ರಂಥವನ್ನು ವಿಷಯಾನುಕ್ರಮಣಿಕೆಯಿಂದ ಮುಕ್ತಾಯ ಮಾಡೋಣ ಮತ್ತು ಸಿಂಹಾವಲೋಕನದಿಂದ ಈ ಗ್ರಂಥವನ್ನು ಸಂಕ್ಷಿಪ್ತಗೊಳಿಸುತ್ತದೆ. ಇಲ್ಲಿ ವಿಷಯಾನುಕ್ರಮಣಿಕೆಯ ಬಗ್ಗೆ ಒಂದು ಪುಟ್ಟ ಸನ್ನಿವೇಶವನ್ನು ಟಿಪ್ಪಣಿಯ ಭಾಗದಲ್ಲಿ ಲೇಖಕರು ನಮೂದಿಸಿದ್ದಾರೆ. ಈಗ ಅದನ್ನು ನಾನು ಪಠಿಸುತ್ತೇನೆ. ತದನಂತರ ಸಚ್ಚರಿತೆಯನ್ನು ಮುಂದುವರಿಸೋಣ. ಟಿಪ್ಪಣಿಯ ಭಾಗ ಹೀಗಿದೆ. ದುರಾದೃಷ್ಟವಶಾತ್ ಹೇಮಾದ ಪಂತನು ಮರಣ ಹೊಂದಿದನು. ಅವನ ಕಾಗದಗಳ ಜೊತೆಯಲ್ಲಿ ಗ್ರಂಥದ ಅನುಕ್ರಮಣಿಕೆಯೂ ಸಿಗಲಿಲ್ಲ. ಆದ್ದರಿಂದ ಅದು ಒಬ್ಬ ದಕ್ಷ ಮತ್ತು ಅಮೂಲ್ಯ ಸಾಯಿಬಾಬಾ ಭಕ್ತ ಶ್ರೀ ಬಿವಿ ದೋಹಿ ನಿವೃತ್ತ ಮಾಮಾಲೆದಾರನ ಕೈಯಲ್ಲಿ ರಚಿಸಲ್ಪಟ್ಟಿತು. ಈ ಅಧ್ಯಾಯದ ಟಿಪ್ಪಣಿಯು ತುಂಡು ಚೀಟಿಗಳಲ್ಲಿ ದೊರಕಿದವು. ಅದರಲ್ಲಿ ಕೆಲವು ಅಸ್ತವ್ಯಸ್ತವಾಗಿದ್ದವು, ಕೆಲವು ಅಪೂರ್ಣವಾಗಿದ್ದವು, ಕೆಲವು ಜಾಗಗಳಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಳ್ಳದಂತೆ ಇದ್ದವು. ಹೇಮಾದ ಪಂತನು ಈ ಅಧ್ಯಾಯದಿಂದ ಈ ಗ್ರಂಥವನ್ನು ಮುಕ್ತಾಯಗೊಳಿಸಲು ಯೋಚನೆ ಮಾಡಿದ್ದನೆಂದು ಕಂಡುಬರುತ್ತದೆ. ಅದರಿಂದಾಗಿ ಈ ಗ್ರಂಥವು ಶ್ರೀ ಗುರುಚರಿತ್ರೆಯ ರೀತಿಯಲ್ಲಿ ಕೇವಲ 50 ಅಧ್ಯಾಯಗಳನ್ನು ಹೊಂದಿರುತ್ತಿತ್ತು. ಹೇಮಾದ ಪಂತನು ಈ ಗ್ರಂಥವನ್ನು ರಚಿಸಲು 7 ಕಾಲ ತೆಗೆದುಕೊಂಡನೆಂಬ ವಿಷಯವನ್ನು ಗಮನಿಸಬಹುದು. ಇದು ಟಿಪ್ಪಣಿ ಭಾಗದಲ್ಲಿ ನಮೂದಿಸಿದ ವಿಷಯಾನುಕ್ರಮಣಿಕೆ ಪದದ ಬಗೆಗಿನ ಅರ್ಥವಾಗಿತ್ತು. ಈಗ ಸಚ್ಚರಿತೆಯನ್ನು ಮುಂದುವರಿಸೋಣ. ಬಾಬರವರ ಭಕ್ತರು ಅವರು ದೇಹದಲ್ಲಿದ್ದಾಗ ಉಂಟಾದ ಅನುಭವಗಳನ್ನು ಸಾಯಿ ಲೀಲದಲ್ಲಿ ಪ್ರಕಟಿಸಿದ್ದಾರೆ. ಅವುಗಳನ್ನು ಸ್ಮರಿಸಲೆಂದೇ ಬಾಬರವರು ಈ ಗ್ರಂಥವನ್ನು ಬರೆಸಿದ್ದಾರೆ. ಸಾಯಿ ಲೀಲವು ಪರಮ ಪವಿತ್ರ. ಅದರಲ್ಲಿ ಸಚ್ಚರಿತೆಯು ಅಧ್ಯಾಯ 1 ಧಾರಾವಾಹಿಯಾಗಿ ಪ್ರಕಟವಾಗಿದೆ. ಇದನ್ನು ನಿನ್ನದೇ ಸ್ವಂತ ಗುರುವಿನ ಚರಿತ್ರೆ ಎಂದು ಓದಿರಿ. ಇದು ಇಹಪರವೆರಡಕ್ಕೂ ಪ್ರಬೋಧಕವಾಗಿದೆ. ಬಾಬರವರ ಬಗೆಗಿನ ಅಸಂಖ್ಯಾತ ಚರಿತ್ರೆಗಳಿವೆ. ಆದರೂ ಈ ಹೇಮಾದ ಪಂತನು ಶಾಸ್ತ್ರವಿದ್ಯೆಯನ್ನರಿಯದೇ ಇರುವವನು ಹಾಗೂ ಸಾಮಾನ್ಯ ಜ್ಞಾನವನ್ನು ತಿಳಿಯದವನು. ಅವರ ಜೀವನ ಚರಿತ್ರೆಯನ್ನು ತಮ್ಮ ಕೈಯಲ್ಲಿ ಅವನ ಕೈಯನ್ನು ಹಿಡಿದು ಬಾಬಾ ಬರೆಸಿದ್ದಾರೆ. ಕೆಲವರು ಗುರುಗಳು ತಮ್ಮ ಖ್ಯಾತಿಯನ್ನೇ ಅವರ ಶಿಷ್ಯರುಗಳಿಗೆ ನೀಡುತ್ತಾರೆ. ತಮ್ಮ ದೇಹ ತ್ಯಾಗ ಮಾಡಿದ ನಂತರ ಅವರ ಬಗ್ಗೆ ಗ್ರಂಥ ರಚಿಸಲು ಸ್ಫೂರ್ತಿಯನ್ನುಂಟು ಮಾಡುತ್ತದೆ. ಸಾಯಿಯವರು ಪರಿಪರಿಯಾದ ವಿವಿಧ ಕಥೆಗಳನ್ನು ಹೇಳಿದಾಗ ಅವುಗಳು ಅತ್ಯಂತ ಗಹನವಾಗಿಯೂ ಅಗಾಧ ಪ್ರಜ್ಞೆಯುಳ್ಳವೂ ಆಗಿದ್ದವು. ಶ್ರೋತೃಗಳು ಅತ್ಯಂತ ತಲ್ಲೀನರಾಗಿ ತಮ್ಮ ಹಸಿವು ಬಾಯಾರಿಕೆಗಳನ್ನು ಮರೆತೇ ಬಿಟ್ಟರು. ಸಾಯಿಯ ಸ್ವರೂಪವನ್ನು ತಮ್ಮ ಕಣ್ಣುಗಳಿಂದ ದರ್ಶನ ಮಾಡಿದವರು ತಮ್ಮ ತ್ರಿವಿಧ ತಾಪಗಳಿಂದ ಮುಕ್ತರಾಗುತ್ತಾರೆ. ಇಲ್ಲಿ ತ್ರಿವಿಧ ತಾಪಗಳು ಎಂದರೆ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ತಾಪಗಳು ಎಂದು ಅರ್ಥ. ಅಂತಹ ಪ್ರತಾಪಯುಕ್ತ ತೇಜಸ್ಸುಳ್ಳ ಸಾಯಿಯನ್ನು ಸಾಧ್ಯಾಂತವಾಗಿ ಹೇಗೆ ವರ್ಣಿಸಲಾಗುತ್ತದೆ? ಅಂತಹ ಸಾಯಿಯವರು ಉದಾರತೆಯ ಕೀರ್ತಿವಂತರು. ತಮ್ಮ ಹೆಸರಾಂತ ಜೀವನ ಚರಿತ್ರೆಯನ್ನು ತಮ್ಮಲ್ಲಿ ಭಕ್ತಿ ಇಟ್ಟಿರುವವರ ಉದ್ಧಾರಕ್ಕಾಗಿ ಬರೆಯಿಸಿರುತ್ತಾರೆ. ಪವಿತ್ರ ಗೋದಾವರಿಯಲ್ಲಿ ಸ್ನಾನ ಮಾಡಿ ಬಾಬರವರ ಸಮಾಧಿಯ ದರ್ಶನ ಮಾಡಿ ಈ ಸಚ್ಚರಿತೆಯನ್ನು ಕೇಳಿರಿ. 3 ವಿಧವಾದ ತಾಪಗಳು ನಾಶ ಹೊಂದುತ್ತವೆ. ಕೇವಲ ಸಹಜವಾಗಿಯಾದರೂ ಅವರ ಕಥೆಗಳನ್ನು ಹೇಳಿದ್ದಲ್ಲಿ ಅವರು ತಮಗೆ ಅರಿವಿಲ್ಲದೆಯೇ ಪರಮಾರ್ಥದಲ್ಲಿ ಹೆಜ್ಜೆ ಇಡುತ್ತಾರೆ. ಆದರೆ ಒಮ್ಮೆ ಈ ಗ್ರಂಥದ ಕಡೆ ಕಣ್ಣು ಹಾಯಿಸಿದ್ದಲ್ಲಿ ಕೋಟಿ ಪಾಪಗಳು ನಾಶ ಹೊಂದುವವು. ಯಾರು ಈ ಜನ್ಮ ಮರಣದ ಚಕ್ರವನ್ನು ಅಂತ್ಯಗೊಳಿಸಲು ಇಚ್ಛಿಸುತ್ತಾರೋ ಅವರು ಗುರುಚರಣಗಳಲ್ಲಿ ಆಸಕ್ತಿಯನ್ನು ಇಟ್ಟು ಅಖಂಡವಾಗಿ ನಿರಂತರ ಭಕ್ತಿಯಿಂದ ಸ್ಮರಣೆ ಮಾಡಬೇಕು. ಉಪೇಕ್ಷೆಯೇ ಮಿಥ್ಯಜ್ಞಾನಕ್ಕೆ ಕಾರಣ.
ಆತ್ಮಸ್ವರೂಪದ ಅನಾಧಾರಣದಿಂದಲೇ ಜನನ ಮರಣದ ಚಕ್ರವು ಹುಟ್ಟುತ್ತದೆ. ಅದೇ ಶೋತೃಗಳ ಅಂಧಪತನಕ್ಕೆ ಕಾರಣ. ಮೋಹ ಅಂದರೆ ಮಿಥ್ಯಜ್ಞಾನ, ಆತ್ಮವಲ್ಲದ ದೇಹ, ಮನಸ್ಸು, ಇಂದ್ರಿಯಗಳು ಮತ್ತು ಅವುಗಳಲ್ಲಿ ಅಭಿಮಾನವನ್ನು ಇಟ್ಟಲ್ಲಿ ಅದನ್ನೇ ವಿದ್ವಜ್ಜನರು ಸಾಕಷ್ಟು ಪರಿಶೀಲಿಸಿ ಮೃತ್ಯುವೆಂದು ಕರೆದಿರುತ್ತಾರೆ. ಸಾಯಿ ಕಥಾಸಾಗರವನ್ನು ಮಂಥನ ಮಾಡಿದ್ದಲ್ಲಿ ಸಾಯಿ ಕಥೆಗಳ ಕಥನವು ಮಧುರವಾಗಿಯೂ ನಿತ್ಯ ನೂತನವಾಗಿಯೂ ಇದ್ದು ಶೋತೃಗಳನ್ನು ಅಂಧಪತನದಿಂದ ರಕ್ಷಿಸುತ್ತವೆ. ಸಾಯಿಯ ಗುಣಮಯವಾದ ಸ್ಥೂಲ ಸ್ವರೂಪವು ತುಂಬಿ ಉಕ್ಕುತ್ತಿರುವ ಬೃಹತ್ತಾದ ಪಾತ್ರೆಯ ರೀತಿಯಲ್ಲಿದ್ದು ಅದನ್ನು ಧ್ಯಾನ ಮಾಡಿದ್ದಲ್ಲಿ ಅತಿ ಸೂಕ್ಷ್ಮತಮವಾದ ಆತ್ಮಸ್ವರೂಪವನ್ನು ಪ್ರಕಟಗೊಳಿಸುತ್ತದೆ. ಸಗುಣ ಸ್ವರೂಪದಲ್ಲಿ ಲೀನವಾಗದೇ ಇದ್ದಲ್ಲಿ ಯಾರೂ ಆತ್ಮಜ್ಯೋತಿಯ ಪ್ರಕಾಶವನ್ನು ಅರ್ಥ ಮಾಡಿಕೊಳ್ಳಲಾರರು. ಯಾವುದೇ ಗುಣವಿಶೇಷಗಳಿಲ್ಲದೆ ಪರಬ್ರಹ್ಮವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಕಷ್ಟ, ಅಥವಾ ಅದು ಗ್ರಹಿಸಲು ಸಾಧ್ಯವಾಗಿದೆ. ಸಾಯಿಯವರು ತಮ್ಮ ಪ್ರೀತಿಯ ಭಕ್ತರನ್ನು ತಮ್ಮ ಶಕ್ತಿಯಲ್ಲಿ ಶ್ರದ್ಧೆ ಇಟ್ಟವರಿಗೆ ತಮ್ಮ ಚರಣಗಳ ದರ್ಶನ ನೀಡಿ ಅವರು ದೇಹದಲ್ಲಿದ್ದಂತೆಯೇ ತಮ್ಮ ದೇಹವನ್ನು ಮರೆಯುವಂತೆ ಮಾಡಿದರು. ಅವರ ಅರಿವಿಲ್ಲದೆಯೇ ಅವರನ್ನು ಪರಮಾರ್ಥದ ಆದಿಯಲ್ಲಿ ನಡೆಸಿದರು. ನದಿಯು ಸಾಗರವನ್ನು ಆಲಿಂಗನ ಮಾಡುತ್ತಲೇ ತನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳುತ್ತದೆ. ಅದೇ ರೀತಿ ಒಬ್ಬ ಭಕ್ತನು ಶರಣಾಗತನಾದಾಗ ಸಾಯಿಯು ದ್ವೈತ ಭಾವವನ್ನು, ಪ್ರತ್ಯೇಕತಾ ಭಾವವನ್ನು ದೂರ ಮಾಡುತ್ತಾರೆ. ಯಾವಾಗ ಒಂದು ದೀಪದ ಎರಡು ಜ್ವಾಲೆಗಳು ಪರಸ್ಪರ ಆಲಂಗಿಸುವವೋ ಮತ್ತು ಒಂದಾಗುವವೋ ಆ ಕೂಡಲೇ ದ್ವೈತ ಸ್ಥಿತಿಯು ಮಾಯವಾಗಿ ಒಂದೇ ದೀಪದಲ್ಲಿ ಏಕತ್ವವನ್ನು ಹೊಂದುತ್ತದೆ. ಕರ್ಪೂರ ಮತ್ತು ಅದರ ಸುವಾಸನೆ, ಸೂರ್ಯ ಮತ್ತು ಅದರ ಪ್ರಕಾಶ, ಸುವರ್ಣ ಮತ್ತು ಅದರ ಕಾಂತಿ, ಇವುಗಳು ನಿಶ್ಚಿತವಾಗಿಯೂ ಪ್ರತ್ಯೇಕವಾಗಿರುವವೇನು? ನದಿಯು ಸಾಗರವನ್ನು ಪ್ರವೇಶಿಸಿದ ಕೂಡಲೇ ನಿಜವಾಗಿಯೂ ಸಾಗರವೇ ಆಗುವ ರೀತಿಯಲ್ಲಿ ಮತ್ತು ಉಪ್ಪನ್ನು ಸಾಗರದಲ್ಲಿ ಹಾಕಿದ ಕೂಡಲೇ ಸಾಗರದಲ್ಲಿ ಲೀನವಾಗುವ ರೀತಿಯಲ್ಲಿ, ಅದೇ ರೀತಿ ಭಕ್ತರು ಸಾಯಿ ಚರಣಗಳಲ್ಲಿ ಶರಣಾಗತರಾದ ಕೂಡಲೇ ಅವರ ಅಗಲಿಕೆ ಇನ್ನು ಲವಶೇಷವಾದರೂ ಉಳಿಯುವುದಿಲ್ಲ. ಭಕ್ತರು ಸಾಯಿಯಲ್ಲಿ ಒಂದಾಗಿ ತಮ್ಮ ಅಹಂಭಾವವನ್ನು ತ್ಯಜಿಸುತ್ತಾರೆ. ಜಾಗೃತ್, ಸ್ವಪ್ನ ಅಥವಾ ಸುಷುಪ್ತಿ ಸ್ಥಿತಿಯಲ್ಲಿ ಸಾಯಿಮಯ ವೃತ್ತಿಯನ್ನು ತುಂಬಿದ್ದಲ್ಲಿ ಅದು ಈ ಶರೀರವು ಸಂಸಾರ ನಿವೃತ್ತಿಯನ್ನು ಹೊಂದುವ ಸ್ಥಿತಿಯಲ್ಲದೆ ಮತ್ತೇನು? ಅದು ಹಾಗಿರಲಿ. ಈಗ ನಾನು ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನಿಮ್ಮ ಚರಣಗಳಲ್ಲಿ ಈ ವರವನ್ನು ಬೇಡುತ್ತೇನೆ. ಏನೆಂದರೆ, ನನ್ನ ಆಶೆಗಳು, ವಾಂಛೆಗಳು ಇದ್ದಕ್ಕಿದ್ದ ಹಾಗೆ ಬೇರೆ ಕಡೆಗೆ ಎಂದಿಗೂ ನನ್ನನ್ನು ಆಕರ್ಷಿಸದೇ ಇರಲಿ. ಯಾರು ಬ್ರಹ್ಮನಿಂದ ಸ್ತಂಭದವರೆಗೆ ಸರ್ವವ್ಯಾಪಿಯಾಗಿ ಒಂದು ಸಣ್ಣ ಮಣ್ಣಿನ ಘಟ್ಟದಿಂದ ದೊಡ್ಡ ಮನೆಯವರೆಗೆ ಒಳಗೆ ಹೊರಗೆ ಸರ್ವವ್ಯಾಪಿಯಾದ ಆಕಾಶದ ರೀತಿ ಸರ್ವಭೂತಗಳಲ್ಲಿಯೂ ಪರಿಪೂರ್ಣವಾಗಿದ್ದು ಎತ್ಕಿಂಚಿತ್ತು ವಿಷಮತೆಯನ್ನು ತೋರಿಸುವುದಿಲ್ಲವೋ, ಯಾರಿಗೆ ಸಕಲ ಭಕ್ತರು ಸರಿಸಮಾನರೋ, ಯಾರಿಗೆ ಮಾನ ಅಪಮಾನಗಳು ಬಾಧಿಸುವುದಿಲ್ಲವೋ, ಯಾರ ಮನಸ್ಸಿಗೆ ಪ್ರಿಯ ಅಪ್ರಿಯಗಳು ಬರುವುದಿಲ್ಲವೋ ಮತ್ತು ಯಾರಿಗೆ ಎಳ್ಳಷ್ಟು ವಿಷಮತ ಭಾವವು ಉಂಟಾಗುವುದಿಲ್ಲವೋ ಅಂತಹ ಸಾಯಿ ಸಮರ್ಥರಿಗೆ ನಾನು ಶರಣಾಗುತ್ತೇನೆ. ಅವರ ಸ್ಮರಣೆಯು ಸರ್ವ ಇಷ್ಟಾರ್ಥ ನೆರವೇರಿಸುವುದು. ನನ್ನ ಅಣೆಯನ್ನು ಅವರ ಚರಣಗಳಲ್ಲಿ ಅಖಂಡವಾಗಿ ಸ್ಥಾಪಿಸಿ ನಾನು ಕೃತಾರ್ಥನಾಗುವೆನು. ಈಗ ನಾನು ಸಜ್ಜನರಾದ ಪರಮ ಭಕ್ತರಾದ ಶ್ರೋತೃಗಳೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ. ನೀವೆಲ್ಲರೂ ನನ್ನ ಸನ್ಮಿತರಾಗಿದ್ದೀರಿ. ನಾನು ನಿಜವಾಗಿಯೂ ಈಗ ಹೇಳುವುದನ್ನು ಕೇಳಿರೆಂದು ವಿನಂತಿಸಿಕೊಳ್ಳುತ್ತೇನೆ. ಪ್ರತಿ ತಿಂಗಳು ನೀವು ಸ್ವಲ್ಪ ಸಮಯವನ್ನು ಈ ಕಥೆಗಳನ್ನು ಕೇಳಿಸಿಕೊಳ್ಳಲು ಇಲ್ಲಿಯವರೆಗೆ ನಿಗದಿಪಡಿಸಿದ್ದೀರಿ. ನೀವು ಯಾರ ಕಥೆಗಳನ್ನು ಕೇಳಿಸಿಕೊಂಡರೋ ಅವರನ್ನು ಕ್ಷಣಕಾಲ ಮಾತ್ರವೂ ಮರೆಯಬೇಡಿರಿ.
ನೀವು ಎಲ್ಲಿಯವರೆಗೆ ಸಪ್ರೇಮ ಚಿತ್ತರಾಗಿ ಸಾಯಿ ಕಥೆಗಳನ್ನು ಕೇಳಿಸಿಕೊಳ್ಳುವಿರೋ ಆ ಸಮಯದವರೆಗೆ ನನಗೆ ವಕ್ತಾರರಾದ ಸಾಯಿಯು ಉತ್ಸಾಹ ತುಂಬುತ್ತಾರೆ. ಶ್ರೋತೃಗಳು ಪೂರ್ಣವಾಗಿ ಆಸಕ್ತರಾಗದೇ ಇದ್ದಲ್ಲಿ ವಕ್ತಾರನು ಎಂದಿಗೂ ಸುಪ್ರಸನ್ನನಾಗುವುದಿಲ್ಲ. ಪರಸ್ಪರ ಪ್ರಸನ್ನತೆ ಇಲ್ಲದಿದ್ದಲ್ಲಿ ಆಲಿಸುವ ಶ್ರಮವೂ ವ್ಯರ್ಥ. ಈ ಸಂಸಾರ ಸಾಗರವು ದಾಟಲು ಪರಮ ದುಸ್ತುರವಾದದ್ದು. ಅಲ್ಲಿ ಮೋಹದ ಅಸಂಖ್ಯಾತ ಅಲೆಗಳು ಎದ್ದು ಕೆಟ್ಟ ವಿಚಾರಗಳೆಂಬ ದಡಕ್ಕೆ ಅಪ್ಪಳಿಸುತ್ತವೆ ಮತ್ತು ಮನಸ್ಥೈರ್ಯವೆಂಬ ಮರವನ್ನೇ ಬುಡಮೇಲಾಗಿ ಉರುಳಿಸುತ್ತದೆ. ಅಹಂಭಾವವೆನ್ನುವ ಬಿರುಗಾಳಿಯು ಜೋರಾಗಿ ಬೀಸಿ ಕೆರೆಯನ್ನು ಕಲಕಿ ರಾಡಿಯನ್ನಾಗಿ ಮಾಡುತ್ತದೆ. ಕ್ರೋಧ, ದ್ವೇಷ ಇತ್ಯಾದಿ ಭಾರಿ ಮೊಸಳೆಗಳು ಅಲ್ಲಿ ನಿರ್ಭಯವಾಗಿ ಓಡಾಡುತ್ತವೆ. ಅಸಂಖ್ಯಾತ ನೀರಿನ ಸುಳಿಗಳು, ನಾನು ಮತ್ತು ನನ್ನದು ಎಂಬ ದುರಂಕಾರದ ವಾಸನೆಗಳು, ವಿಕಲ್ಪಗಳು ಅಲ್ಲಿ ಸುತ್ತುತ್ತವೆ. ನಿಂದೆ, ಅಸೂಯೆ, ತಿರಸ್ಕಾರ ಇತ್ಯಾದಿ ಅಸಂಖ್ಯಾತ ಜಲಚರಗಳು ಸಮೃದ್ಧಿಯಾಗಿರುತ್ತವೆ. ಈ ಜಲಾಶಯವು ಈ ರೀತಿ ಭಯಂಕರವಾಗಿಯೂ ತೀಕ್ಷ್ಣವಾಗಿಯೂ ಇದ್ದರೂ ಸದ್ಗುರುವು ಇದರ ಅಗಸ್ತ್ಯ ಮುನಿಯಾಗಿ ಅದನ್ನು ನಾಶ ಮಾಡುತ್ತಾರೆ. ಇಲ್ಲಿ ಅಗಸ್ತ್ಯ ಮುನಿ ಎಂದರೆ ಅವರು ಸಾಗರದಲ್ಲಿ ಅಡಗಿದ್ದ ಕಾಲಿಯ ಎಂಬ ರಾಕ್ಷಸನನ್ನು ಕೊಲ್ಲಲು ದೇವತೆಗಳ ವಿನಂತಿಯ ಮೇರೆಗೆ ಸಾಗರದ ನೀರನ್ನೆಲ್ಲ ಕುಡಿದನು ಎಂದು ಹೇಳುತ್ತಾರೆ. ಆ ರೀತಿ ಸದ್ಗುರುವು ಇದರ ಅಗಸ್ತ್ಯ ಮುನಿಯಾಗಿ ಅದನ್ನು ನಾಶ ಮಾಡುತ್ತಾರೆ. ಅವರ ಚರಣಧೂಳಿಯ ದಾಸರಿಗೆ ಎಳ್ಳಷ್ಟು ಭಯವಿಲ್ಲ. ಆದುದರಿಂದ ಸಾಯಿ ಸಮರ್ಥ ಸದ್ಗುರುವು ನಾವೆಯಾಗಿ ಅವರಲ್ಲಿ ಶರಣಾದವರನ್ನು ಭವಸಾಗರದಲ್ಲಿ ಮತ್ತೊಂದು ದಡಕ್ಕೆ ಕರೆದೊಯ್ಯುತ್ತಾರೆ. ಈ ಭವಸಾಗರವನ್ನು ದಾಟಲು ಬಹು ಅಸಾಧ್ಯವಾದದ್ದು. ಸಾಯಿ ಚರಣಗಳನ್ನು ನಿನ್ನ ನಾವೆಯನ್ನಾಗಿ ಮಾಡಿಕೊಂಡರೆ ಅದು ನಿನ್ನನ್ನು ನಿರ್ಭಯವಾಗಿ ಮತ್ತೊಂದು ದಡಕ್ಕೆ ಕರೆದೊಯ್ಯುತ್ತದೆ. ನಿಷ್ಠೆಯ ಲೀಲೆಯನ್ನು ಗಮನಿಸು. ಅಂತಹ ವ್ರತವನ್ನು ಆಚರಿಸಿದ್ದಲ್ಲಿ ಈ ಸಂಸಾರದ ದುಃಖದ ತೀವ್ರತೆಯು ಅನುಭವಕ್ಕೆ ಬರುವುದಿಲ್ಲ. ಇದಕ್ಕಿಂತ ಹೆಚ್ಚಾದ ಲಾಭವು ಮತ್ತೊಂದಿಲ್ಲ. ಇದೇ ಶಕ್ತಿಯೇ ನಮ್ಮನ್ನು ಒಳ್ಳೆಯ ಸ್ಥಿತಿಯಲ್ಲಿ ಇಡುವಂತಹುದು. ಸಾಯಿ ಚರಣಗಳಲ್ಲಿ ಅತ್ಯಂತ ಭಕ್ತಿಯನ್ನಿಟ್ಟು ನಯನಗಳಲ್ಲಿ ಸಾಯಿಯ ಮೂರ್ತಿಯನ್ನು ಸರ್ವಭೂತಗಳಲ್ಲಿಯೂ ಸಾಯಿಯನ್ನೇ ದರ್ಶನ ಮಾಡುವುದು, ಇಂತಹ ಸ್ಥಿತಿಯು ಎಲ್ಲ ಭಕ್ತರಿಗೂ ಉಂಟಾಗಲಿ. ಪೂರ್ವ ಜನ್ಮದಲ್ಲಿ ಸ್ವಚ್ಛಂದ ವೃತ್ತಿಯಿಂದಾಗಿ ನಾನು ದಾರಿ ತಪ್ಪಿದ್ದೇನೆ. ಈಗಲಾದರೂ ನನ್ನ ಆಶೆಗಳನ್ನು ದೂರ ಮಾಡಿ ಸದ್ಗತಿಯನ್ನು ಪಡೆಯಬೇಕು. ಶ್ರೀ ಸಾಯಿ ಸಮರ್ಥರೇ ತಮ್ಮ ರಕ್ಷಕರು ಮತ್ತು ಯಾವುದೋ ತಮ್ಮನ್ನು ಸೋಕಲಾರದು ಎಂಬ ದೃಢವಾದ ವಿಶ್ವಾಸವಿಟ್ಟು ನಿರ್ಭೀತರಾಗಿರುವರೋ ಅಂತಹ ಸಾಯಿ ಭಕ್ತರೇ ಧನ್ಯ. ಅದು ಹಾಗಿರಲಿ. ಈಗ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಬರುತ್ತಿದೆ. ಅವರ ಚರಣಗಳನ್ನು ಗಟ್ಟಿಯಾಗಿ ಹಿಡಿದು ಸಕಲ ಭಕ್ತ ಜನರಿಗಾಗಿ ಒಂದು ವರವನ್ನು ಪ್ರಾರ್ಥಿಸಬೇಕೆನ್ನಿಸುತ್ತಿದೆ. ಈ ಗ್ರಂಥವು ಪ್ರತಿಯೊಂದು ಮನೆಯನ್ನು ತಲುಪಲಿ ಮತ್ತು ಪ್ರೇಮದಿಂದ ವಿನಯಪೂರ್ವಕವಾಗಿ ಪಾರಾಯಣ ನಡೆಯಲಿ ಮತ್ತು ಎಲ್ಲರ ಸಂಕಟಗಳನ್ನು ದೂರ ಮಾಡಲಿ ಎಂದು ಪ್ರಾರ್ಥಿಸುತ್ತೇನೆ. ಯಾರು ಶುಚಿರ್ಭೂತರಾಗಿ ಶ್ರದ್ಧಾಭಕ್ತಿಗಳಿಂದ ಪ್ರೇಮದಿಂದ ಈ ಗ್ರಂಥವನ್ನು ನಿರಂತರ 7 ದಿನಗಳ ಕಾಲ ಪಾರಾಯಣ ಮಾಡುತ್ತಾರೋ ಅವರ ಅನಿಷ್ಟಗಳೆಲ್ಲವೂ ತೊಲಗುತ್ತವೆ. ಈ ಗ್ರಂಥವು ಆಧ್ಯಾತ್ಮ ತಂತುಗಳಿಂದ ಎಣೆಯಲ್ಪಟ್ಟಿದೆ. ಇದು ಸಂಪೂರ್ಣವಾಗಿ ಕೃಷ್ಣ ಹಾಗೂ ಬ್ರಹ್ಮನ ಕಥೆಗಳಿಂದ ತುಂಬಿದೆ. ಇದು ಬ್ರಹ್ಮ ಮತ್ತು ಆತ್ಮದ ಸಂಯೋಗದ ಅಮೃತ ಸಾರದಿಂದ ಸಮೃದ್ಧಿಯಾಗಿದೆ. ಇದು ಅದ್ವೈತದ ಅಪೂರ್ವ ಆನಂದದಿಂದ ಉಕ್ಕಿ ಹರಿಯುತ್ತಿದೆ. ಇದು ಏಕನಾಥರ ಕಾವ್ಯನಂದನವಾಗಿದೆ. ಇದೊಂದು 32 ಅಧ್ಯಾಯಗಳ ವೃಂದಾವನವಾಗಿದೆ. ಜ್ಞಾನಿಗಳು ಮತ್ತು ಅಜ್ಞಾನಿಗಳು ಇಬ್ಬರು ಈ ಹಾಲಿನಿಂದ ಮಾಡಿದ ರುಚಿಕರವಾದ ತಿಂಡಿಯ ರುಚಿಯನ್ನು ಆಸ್ವಾದಿಸಬಲ್ಲರು. ಈ ಸಚ್ಚರಿತೆಯನ್ನು ಆಲಿಸಿದರೆ ಅಥವಾ ನಿಯಮಪೂರ್ವಕವಾಗಿ ಪಾರಾಯಣ ಮಾಡಿದ್ದಲ್ಲಿ ಸಾಯಿ ಸಮರ್ಥರ ಚರಣಗಳು ಲಭಿಸಿ ಎಲ್ಲ ಸಂಕಟಗಳು ವಿಳಂಬವಿಲ್ಲದೆಯೇ ನಿವಾರಿಸುತ್ತವೆ.
ಧನವನ್ನು ಇಚ್ಛಿಸುವವರಿಗೆ ಧನಪ್ರಾಪ್ತಿಯಾಗುತ್ತದೆ. ಯಾರು ತಮ್ಮ ವ್ಯವಹಾರದಲ್ಲಿ ಶುದ್ಧ ನಿಷ್ಠೆ ಇಟ್ಟಿರುತ್ತಾರೋ ಅವರಿಗೆ ಪೂರ್ಣ ಯಶಸ್ಸು ಲಭಿಸುತ್ತದೆ. ಅವರವರ ನಿಷ್ಠೆಗನುಸಾರವಾಗಿ ಫಲವು ದೊರಕುತ್ತದೆ. ಭಕ್ತಿ ಇಲ್ಲದಿದ್ದಲ್ಲಿ ಯಾವ ಅನುಭವವೂ ಇರುವುದಿಲ್ಲ. ಆದರ ಪೂರ್ವಕವಾಗಿ ಈ ಗ್ರಂಥ ಪಠನೆ ಮಾಡಿದ್ದಲ್ಲಿ ಸಾಯಿ ಸಮರ್ಥರು ಪ್ರಸನ್ನರಾಗುತ್ತಾರೆ. ಸಾಯಿ ಅವರ ಅಜ್ಞಾನವನ್ನು ದಾರಿದ್ರ್ಯವನ್ನು ನಾಶ ಮಾಡಿ ಜ್ಞಾನವನ್ನು ನೀಡಿ ಧನಸಂಪನ್ನರನ್ನಾಗಿ ಮಾಡುತ್ತಾರೆ. ಈ ಗ್ರಂಥ ರಚನೆಯು ಸಾಯಿಯವರ ಸೂಚನೆಯಿಂದಲೇ ಆಗಿದ್ದು ಅದು ಅವರ ಗುಪ್ತ ಮನದಿಚ್ಛೆಯಾಗಿತ್ತು. ಅವರ ಚರಣಗಳಲ್ಲಿ ಅನುರಕ್ತನಾಗಿರುವ ಭಕ್ತನ ಜೀವನವೇ ಧನ್ಯ. ಈ ಸಚ್ಚರಿತೆಯ ಕೊನೆಯ ಪಕ್ಷ ಒಂದು ಅಧ್ಯಾಯವನ್ನಾದರೂ ನಿತ್ಯವೂ ನಿಯಮಪೂರ್ವಕವಾಗಿ ಶಾಂತ ಮತ್ತು ಏಕಾಗ್ರ ಚಿತ್ತದಿಂದ ಪಾರಾಯಣ ಮಾಡುವ ಅಭ್ಯಾಸ ಮಾಡಬೇಕು. ಅದು ಅಮಿತವಾದ ಸುಖವನ್ನು ಅತ್ಯಂತ ಆನಂದವನ್ನು ಉಂಟು ಮಾಡುತ್ತದೆ. ಯಾರು ಸ್ವೈತವನ್ನು ಬಯಸುತ್ತಾರೋ ಅವರು ನಿಜವಾಗಿಯೂ ಈ ಗ್ರಂಥದ ಪಾರಾಯಣ ಮಾಡಬೇಕು. ಅವರು ಜನ್ಮ ಜನ್ಮಗಳಲ್ಲೂ ಸಾಯಿಗೆ ಉಪಕೃತರಾಗಿರುತ್ತಾರೆ. ಜನನ ಮರಣಗಳ ಚಕ್ರದಲ್ಲಿಯೂ ಅವರು ಸಾಯಿಯನ್ನು ಸ್ಮರಿಸುತ್ತಾ ಹರ್ಷಭರಿತರಾಗುತ್ತಾರೆ. ಈ ಗ್ರಂಥವನ್ನು ತಮ್ಮ ಮನೆಯಲ್ಲಿಯೇ ಸಾಯಿಯ ಉತ್ಸವಗಳಂದು ನಿಯಮಪೂರ್ವಕವಾಗಿ ಪಾರಾಯಣ ಮಾಡಬೇಕು. ಅವು ಗುರುಪೂರ್ಣಿಮೆ, ಗೋಕುಲಾಷ್ಟಮಿ, ಪುಣ್ಯತಿಥಿ ಮತ್ತು ರಾಮನವಮಿ. ಇವು ಆ ದಿನಗಳು. ಈ ಜನ್ಮದಲ್ಲಿ ಚಿತ್ತದ ಆಶೆಗಳು ಯಾವ ಯಾವ ರೀತಿ ಇರುವುದೋ ಅದೇ ರೀತಿ ಮುಂದಿನ ಜನ್ಮ ಉಂಟಾಗುತ್ತದೆ. ಶಾಸ್ತ್ರಗಳಲ್ಲೂ ಸಹ ಪ್ರತಿಯೊಬ್ಬರೂ ತಮ್ಮ ಮರಣ ಕಾಲದಲ್ಲಿ ಯಾವ ರೀತಿ ಮನಸ್ಥಿತಿ ಇರುವುದೋ ಅದೇ ಜನ್ಮ ಪಡೆಯುತ್ತಾರೆ ಎಂಬ ನಂಬಿಕೆಯನ್ನು ಸಮ್ಮತಿಸುತ್ತವೆ. ಶ್ರೀ ಸಾಯಿಯು ತಮ್ಮ ಭಕ್ತರಿಗೆ ಆಧಾರ. ಅವರಿಲ್ಲದೆ ಮಾರ್ಗದಲ್ಲಿನ ವಿಘ್ನಗಳು ನಾಶವಾಗುವುದಿಲ್ಲ. ತಾಯಿಯು ತನ್ನ ಮಕ್ಕಳ ಬಗ್ಗೆ ಕೋಮಲ ಭಾವ ಹೊಂದಿರುವುದನ್ನು ನೋಡಿದರೆ ಅಚ್ಚರಿಯೇನಿದೆ? ಇದಕ್ಕಿಂತ ಮಿಗಿಲಾಗಿ ನಾನು ಕಥೆಗಳನ್ನು ಹೇಗೆ ನಿರೂಪಣೆ ಮಾಡಲಿ? ಶಬ್ದಗಳು ಅದರಲ್ಲಿ ಸೋಲುತ್ತವೆ, ಆದ್ದರಿಂದ ಮೌನವನ್ನು ಆಶ್ರಯಿಸುವುದೇ ಒಳ್ಳೆಯದೆಂದು ಕಾಣುತ್ತದೆ. ಇದೇ ಸ್ತುತಿಸಲು ಅತ್ಯುತ್ತಮವಾದ ಮಾರ್ಗ. ಆದರೂ ಯಾರಿಗಾದರೂ ಮೋಕ್ಷದ ಇಚ್ಛೆ ಮನದಲ್ಲಿ ಬಲವಾಗಿದ್ದಲ್ಲಿ ಕೇವಲ ಶುಭ ಕರ್ಮಗಳನ್ನು ಮಾತ್ರವೇ ನಿತ್ಯವೂ ಮಾಡಬೇಕು. ಶ್ರವಣ ಇತ್ಯಾದಿ ನವವಿಧಿ ಭಕ್ತಿಗಳನ್ನು ಅಭ್ಯಾಸಿಸಬೇಕು. ಅದರಿಂದ ಅಂತಃಕರಣ ಶುದ್ಧಿಯಾಗುತ್ತದೆ. ಇದು ಸದ್ಗುರುವಿನ ಅನುಗ್ರಹವಿಲ್ಲದೆ ಸಾಧ್ಯವಿಲ್ಲ. ಅವರಿಲ್ಲದೆ ಪರತತ್ವ ಜ್ಞಾನವನ್ನು ಪಡೆಯಲು ಸಾಧ್ಯವಿಲ್ಲ. ನಾನು ಬ್ರಹ್ಮ ಎಂಬುದನ್ನು ನಿತ್ಯವೂ ಸ್ಮರಿಸುವವನು ಗುರುನಿಷ್ಠೆಯಲ್ಲಿ ಪ್ರವೀಣನಾಗುತ್ತಾನೆ. ಗುರು ಶಿಷ್ಯರ ಈ ಸಂಬಂಧವು ತಂದೆ ಮಗನ ರೀತಿಯಲ್ಲಿರುತ್ತದೆ. ಗುರು ಎನ್ನುವ ಪದ ಕೇವಲ ಗೌರವಕ್ಕಾಗಿ ಮಾತ್ರ, ತಂದೆಯು ಕೇವಲ ಇಹಸುಖಕ್ಕೆ ಪಾತ್ರನನ್ನಾಗಿ ಮಾಡುತ್ತದೆ. ಆದರೆ ಗುರುವು ಮಾತ್ರ ಇಹದಲ್ಲೂ ಪರದಲ್ಲೂ ಸುಖವನ್ನು ನೀಡುತ್ತಾನೆ. ತಂದೆಯು ಕೇವಲ ಕ್ಷಣಿಕ ಸಂಪತ್ತನ್ನು ಕೊಡುತ್ತಾನೆ, ಆದರೆ ಗುರುವು ಅಕ್ಷಯ ಸಂಪತ್ತನ್ನು ನೀಡುತ್ತಾನೆ. ಅವನು ನಿಮಗೆ ಅವಿನಾಶಿ ವಸ್ತುವಿನ ಅನುಭವ ನೀಡಿ ನಿಮಗರಿವಿಲ್ಲದೆಯೇ ಅದನ್ನು ನಿಮ್ಮ ಕೈಯಲ್ಲಿಡುತ್ತಾನೆ. ತಾಯಿಯು 9 ತಿಂಗಳ ಕಾಲ ತನ್ನ ಗರ್ಭದಲ್ಲಿ ಧರಿಸಿ ಆನಂತರ ಜನ್ಮ ನೀಡಿ ಹೊರಗೆ ತರುತ್ತಾಳೆ. ಆದರೆ ಗುರುವು ತಾಯಿಯ ರೀತಿಗೆ ವಿರುದ್ಧ. ಅವನು ನಿನ್ನನ್ನು ಹೊರಗಿನ ನಿನ್ನತನದಿಂದ ಒಳಗಿನ ಆತ್ಮಸ್ಥಿತಿಗೆ ಕರೆದೊಯ್ಯುತ್ತಾನೆ. ಅಂತ್ಯದಲ್ಲಿ ಗುರು ಗುರು ಎಂದು ಸದಾ ಸ್ಮರಿಸುತ್ತಾ ಇದ್ದಲ್ಲಿ ಶಿಷ್ಯನು ನಿಸ್ಸಂದೇಹವಾಗಿ ಸಾಯುಜ್ಯವನ್ನು ಪಡೆಯುತ್ತಾನೆ. ಗುರುವಿನ ಪ್ರೇರಣೆಯಿಂದಲೇ ಪೂರ್ಣ ಬ್ರಹ್ಮನಲ್ಲಿ ಅವನು ಐಕ್ಯವಾಗುತ್ತಾನೆ. ಗುರುವಿನ ಕರಗಳ ಆಘಾತವು ಜನ್ಮ ಮರಣಗಳ ಚಕ್ರವನ್ನು ಬುಡಮೇಲಾಗಿಸುತ್ತದೆ. ಗುರುವಿನ ಕರಗಳ ತಾಡನದಿಂದ ದೇಹವೇನಾದರೂ ಅಂತ್ಯವನ್ನು ಕಂಡಿದ್ದಲ್ಲಿ ಅಂತಹ ಶಿಷ್ಯನಿಗಿಂತ ಭಾಗ್ಯವಂತನು ಮತ್ತೆ ಯಾರು ಇದ್ದಾರೆ? ಕೈಯಲ್ಲಿ ಖಡ್ಗ,
ತೋಮರ, ರಾಜದಂಡ, ಶೂಲ ಅಥವಾ ಬೇರೆ ಯಾವುದಾದರೂ ಆಯುಧವನ್ನು ಹಿಡಿಯುವುದು ಗುರುವಿಗೆ ಅವಶ್ಯಕ. ಅದರ ಆಘಾತದಿಂದ ಶಿಷ್ಯನು ಶುದ್ಧನಾಗುತ್ತಾನೆ ಮತ್ತು ಸತ್ಯಜ್ಞಾನದಿಂದ ಗುರುವಿನ ಮೂರ್ತಿಯನ್ನು ದರ್ಶಿಸುತ್ತಾನೆ. ತಮ್ಮ ದೇಹವನ್ನು ಅದೆಷ್ಟು ಜತನ ಮಾಡಿದರೂ ಯಾವುದಾದರೂ ಒಂದು ಸಮಯದಲ್ಲಿ ಅದು ನಾಶ ಹೊಂದುತ್ತದೆ. ಆದ್ದರಿಂದ ಅದು ಗುರುವಿನ ಕೈಯಿಂದ ಪೆಟ್ಟು ತಿಂದಲ್ಲೇ ಪುನರ್ಜನ್ಮದಿಂದ ಬಿಡುಗಡೆ ಹೊಂದುತ್ತದೆ. ಹೊಡಿ, ನನ್ನನ್ನು ಅಷ್ಟರ ಮಟ್ಟಿಗೆ ಹೊಡಿ, ಅದರಿಂದ ನಾನು ಸಾಯಬೇಕು ಮತ್ತು ಅದರಿಂದಾಗಿ ನನಗೆ ಪುನರ್ಜನ್ಮ ಇರಬಾರದು. ಸಹಿಸಲ ಸಾಧ್ಯವಾಗದಷ್ಟು ನನ್ನನ್ನು ಹೊಡಿ. ನನ್ನ ಕರ್ಮ ಅಕರ್ಮಗಳನ್ನು ಸುಡು. ನನ್ನ ಧರ್ಮ ಅಧರ್ಮ ವರ್ತನೆಗಳನ್ನು ಕೊನೆಗಾಣಿಸು. ಅದರಿಂದಾಗಿ ನಾನು ಪರಮ ಸುಖವನ್ನು ಪಡೆಯುವಂತಾಗಲಿ. ಈ ರೀತಿ ನನ್ನ ಮೋಹದಿಂದುಂಟಾದ ಭ್ರಮೆಯನ್ನು ಅರಿದು ಹಾಕಿ ಓಡಿಸು. ನನ್ನ ಸಂಕಲ್ಪ ವಿಕಲ್ಪಗಳನ್ನು ಒಡೆದೋಡಿಸು ಮತ್ತು ನನ್ನನ್ನು ನಿರ್ವಿಕಲ್ಪನನ್ನಾಗಿ ಮಾಡು. ನನಗೆ ಪುಣ್ಯವೂ ಬೇಡ, ಪಾಪವೂ ಬೇಡ. ನನಗೆ ಮತ್ತೊಂದು ಜನ್ಮದ ಸಂಕಟ ಬೇಡ. ನಿನಗೆ ಶರಣಾಗತನಾದಲ್ಲಿ ನೀನು ನಾಲ್ಕು ದಿಕ್ಕುಗಳಲ್ಲೂ ಇರುವೆ, ಪೂರ್ವದಲ್ಲಿ, ಪಶ್ಚಿಮದಲ್ಲಿ ಮತ್ತು ಎಲ್ಲ ದಿಕ್ಕುಗಳಲ್ಲಿ, ಮೇಲೆ ಆಕಾಶದಲ್ಲಿ ಮತ್ತು ಕೆಳಗೆ ಪಾತಾಳದಲ್ಲಿ ಎಲ್ಲೆಡೆಯೂ ನೀನಿರುವೆ. ನೀನು ಎಲ್ಲ ಕಡೆಯಲ್ಲಿ ನೆಲೆಸಿರುವೆ, ನನ್ನಲ್ಲೂ ನೀನಿರುವೆ. ಮತ್ತಿನ್ನೇನು ಹೇಳಲಿ? ನನ್ನ ಮತ್ತು ನಿನ್ನ ನಡುವಿನ ಭೇದ ಭಾವದ ಯೋಚನೆಯಿಂದಲೇ ನನಗೆ ಸಂಕಟವಾಗುತ್ತದೆ. ಆದುದರಿಂದ ಹೇಮಾದನು ಅನನ್ಯನಾಗಿ ಶರಣಾಗಿದ್ದು ಸದ್ಗುರುವಿನ ಚರಣಗಳನ್ನು ಗಟ್ಟಿಯಾಗಿ ಹಿಡಿದಿದ್ದಾನೆ. ಪುನರ್ಜನ್ಮ ಮರಣದ ಚಕ್ರದಿಂದ ಬಿಡುಗಡೆ ಹೊಂದೇ ತನ್ನ ಉದ್ಧಾರ ಹೊಂದುತ್ತಾನೆ. ಹೇಮಾದನನ್ನು ನಿಮಿತ್ತನನ್ನಾಗಿ ಮಾಡಿ ಅವರು ತಮ್ಮದೇ ಜೀವನ ಚರಿತ್ರೆಯನ್ನು ಅಸಂಖ್ಯಾತ ಭಕ್ತರ ಉದ್ಧಾರಕ್ಕಾಗಿ ತಾವೇ ಬರೆದಿದ್ದಾರೆ. ಇದೊಂದು ಅಪೂರ್ವವಾದ ಕಾರ್ಯವಲ್ಲವೇ? ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯು ನನ್ನ ಕೈಯಿಂದ ಬರೆಯಲ್ಪಟ್ಟಿರುವುದು ಒಂದು ಅಘಟಿತ ಘಟನೆಯೇ ಸರಿ. ಸಾಯಿಯ ಕೃಪೆ ಇಲ್ಲದೇ ಇದ್ದಲ್ಲಿ ನನ್ನಂತಹ ಪಾಮರನಿಂದ ಈ ಕಾರ್ಯವು ಖಂಡಿತವಾಗಿಯೂ ಅಸಾಧ್ಯ. ಅವರ ಜೊತೆಗಿನ ನನ್ನ ಸಹವಾಸವು ಬಹಳ ದಿವಸಗಳದ್ದಲ್ಲ. ನನಗೆ ಸಂತರನ್ನು ಅರಿಯುವ ಅನುಭವವಾಗಲಿ, ಅವರ ಸೂಕ್ಷ್ಮ ಗ್ರಹಣ ಶಕ್ತಿಯ ಅರಿವಾಗಲಿ ಇರಲಿಲ್ಲ. ಅದೂ ಅಲ್ಲದೆ ನಾನು ಯಾವಾಗಲೂ ಶೋಧಕ ಭಾವದಿಂದಲೇ ಇರುತ್ತಿದ್ದೆ ಮತ್ತು ಅವಿಶ್ವಾಸಪೂರ್ವಕವಾಗಿಯೇ ನೋಡುತ್ತಿದ್ದೆ. ನಾನು ಎಂದಿಗೂ ಯಾರನ್ನು ಅನನ್ಯ ಭಾವದಿಂದ ಪೂಜಿಸಿರಲಿಲ್ಲ. ನಾನು ಎಂದಿಗೂ ಒಂದು ಕ್ಷಣವಾದರೂ ಭಜನೆ ಮಾಡಲು ಕುಳಿತಿಲ್ಲ. ಅಂತಹ ವ್ಯಕ್ತಿಯ ಕೈಯಿಂದ ತಮ್ಮ ಜೀವನ ಚರಿತ್ರೆಯನ್ನು ಬರೆಸಿ ಅವರು ತಾವು ಜನರಿಗಾಗಿ ಏನೆಲ್ಲ ಮಾಡಬಹುದೆನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ. ಅವರು ತಮ್ಮದೇ ವಚನಗಳನ್ನು ಪೂರೈಸಲು ಸಾಯಿಯು ತಾವೇ ಈ ಗ್ರಂಥಕ್ಕಾಗಿ ಪ್ರಸಂಗಗಳನ್ನು ನೆನಪಿಗೆ ತಂದುಕೊಟ್ಟು ತಮ್ಮದೇ ಕಾರ್ಯವನ್ನು ಪೂರೈಸಿದ್ದಾರೆ. ಹೇಮಾದ ಅನ್ನುವುದು ಕೇವಲ ಹೆಸರಿಗೆ ಮಾತ್ರ. ಒಂದು ಸೊಳ್ಳೆಯು ಮೇಲು ಪರ್ವತವನ್ನು ಎತ್ತಲು ಸಾಧ್ಯವೇ? ಅಥವಾ ಒಂದು ಟಿಟ್ಟಿಬ ಪಕ್ಷಿಯು ಸಾಗರವನ್ನು ಖಾಲಿ ಮಾಡಬಲ್ಲುದೆ? ಆದರೆ ಸದ್ಗುರುವಿನ ಆಶ್ರಯವಿರುವಾಗ ಅದ್ಭುತಗಳು ಸಂಭವಿಸಬಹುದು. ಅದು ಹಾಗಿರಲಿ. ಈಗ ಶ್ರೋತೃಗಳೇ, ನಾನು ನಿಮಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಗ್ರಂಥವು ಈಗ ಸಂಪೂರ್ಣವಾಗಿದೆ. ನಾನು ಸಾಯಿಯದ್ದನ್ನು ಸಾಯಿಗೆ ಸಮರ್ಪಿಸುತ್ತೇನೆ. ನಾನು ಶ್ರೋತೃವೃಂದಕ್ಕೆ, ಹಿರಿಯರು ಕಿರಿಯರು ಎಲ್ಲರಿಗೂ ಸಾಷ್ಟಾಂಗ ಪ್ರಣಾಮ ಸಲ್ಲಿಸುತ್ತೇನೆ. ನಿಮ್ಮ ಸಹವಾಸದಲ್ಲಿಯೇ ಈ ಸಾಯಿ ಸಚ್ಚರಿತೆಯ ಕಥಾಸರಣಿಯು ಪೂರ್ಣಗೊಂಡಿದೆ. ಇದನ್ನು ಪೂರ್ಣ ಮಾಡಲು ನಾನು ಯಾರು? ಇದು ಒಂದು ವ್ಯರ್ಥವಾದ ಅಹಂಕಾರ. ಏಕೆಂದರೆ ಸಾಯಿಯು ಸೂತ್ರಧಾರರು ಆಗಿರುವಾಗ ನಾನು ಇದನ್ನು ಮಾಡಿದೆ ಎಂದು ಹೇಳಲು ನಾನು ಯಾರು? ಆದ್ದರಿಂದ ಎಲ್ಲ ಸಂಕಟಗಳಿಗೆ ಮೂಲ ಕಾರಣವಾದ ಅಹಂಕಾರವನ್ನು ತ್ಯಾಗ ಮಾಡಿ ಮನೋಜ್ಞಾನವಾದ ಮತ್ತು ಬೋಧಪ್ರದವಾದ ನಮ್ಮ ಗುರುವಿನ ಗುಣಗಳನ್ನು ಹಾಡಿ ಹೊಗಳೋಣ.
ನಾನು ಈಗ ಮಾತುಗಳ ಈ ಯಜ್ಞವನ್ನು ಪೂರ್ಣಗೊಳಿಸುತ್ತೇನೆ, ಅಂದರೆ ವಾಕ್ಯಜ್ಞವನ್ನು ಪೂರ್ಣಗೊಳಿಸುತ್ತೇನೆ. ಈ ಗ್ರಂಥವು ಪೂರ್ಣವಾಯಿತು, ನನ್ನ ಮನೋರಥವು ಈಡೇರಿತು, ಸಾಯಿಯ ಕಾರ್ಯವು ಪರಿಪೂರ್ಣಗೊಂಡಿತು, ನನ್ನ ಜನ್ಮದ ಉದ್ದೇಶ ಸಾರ್ಥಕಗೊಂಡಿತು. ಇಂತಹ ಗ್ರಂಥವನ್ನು ಮೊದಲಿನಿಂದ ಕೊನೆಯವರೆಗೆ ಸಮಗ್ರವಾಗಿ ಅಧ್ಯಯನ ಮಾಡಿದ್ದಲ್ಲಿ ಮನೋಕಾಮನೆಗಳು ಪೂರೈಸಲ್ಪಡುತ್ತವೆ. ಸದ್ಗುರುವಿನ ಚರಣಗಳನ್ನು ಹೃದಯಕ್ಕೆ ಹತ್ತಿರವಾಗಿ ಧರಿಸಿದ್ದಲ್ಲಿ ಭವಸಾಗರವನ್ನು ದಾಟಬಹುದು. ರೋಗಿಗಳು ಆರೋಗ್ಯವಂತರಾಗುತ್ತಾರೆ, ದರಿದ್ರರು ಧನಿಕರಾಗುತ್ತಾರೆ, ಸಂಕಲ್ಪ ವಿಕಲ್ಪಗಳಲ್ಲಿ ವೈದಾಡುತ್ತಿರುವವರು ಮನಸ್ಥೈರ್ಯವನ್ನು ಪಡೆಯುತ್ತಾರೆ ಮತ್ತು ದೀನರು ಔದಾರ್ಯ ಹೊಂದುತ್ತಾರೆ. ಈ ಗ್ರಂಥದ ಮತ್ತೆ ಮತ್ತೆ ಪಾರಾಯಣವು ಪಿಚಾಚಿಗಳ ಮತ್ತು ಅಪಸ್ಮರದ ಬಾಧೆಯನ್ನು ದೂರ ಮಾಡುತ್ತದೆ. ಅದನ್ನು ಶ್ರವಣ ಮಾಡಿದರೆ ಮೂಕರು, ಕುರುಡರು, ವಿಕಲಾಂಗರು ಮತ್ತು ಕಿವುಡರು ಸುಖ ಪಡೆಯುತ್ತಾರೆ. ಯಾರು ಶಕ್ತಿವಂತ ಪರಮೇಶ್ವರನನ್ನು ಮರೆತು ಹೋಗಿರುವರೋ ಅವರು ಮತ್ತು ಅವಿದ್ಯೆಯಿಂದ ಮೋಹಿತರಾಗಿರುವರೋ ಅವರೂ ಸಹ ಉದ್ಧಾರವಾಗುತ್ತಾರೆ. ಯಾರು ಮಾನವನಾದಾಗಿಯೂ ರಾಕ್ಷಸನಂತೆ ವರ್ತಿಸುವರೋ, ತಮ್ಮ ದೇಹವನ್ನು ವ್ಯರ್ಥವಾದ ಜಗತ್ತಿನಲ್ಲಿ ಮಗ್ನಗೊಳಿಸುತ್ತಾರೋ, ಈ ಸಂಸಾರವನ್ನೇ ಸುಖದ ಗಣಿ ಎಂದು ನಂಬಿರುವರೋ ಅವರೂ ಸಹ ಉದ್ಧಾರವಾಗುತ್ತಾರೆ. ಸಾಯಿನಾಥರ ಕಾರ್ಯಗಳು ಅಗಾಧ. ಹೇಮಾದನು ಅವರ ಚರಣಗಳಲ್ಲಿ ಶಾಶ್ವತವಾಗಿ ನೆಲೆಗೊಂಡಿದ್ದಾನೆ. ಅವನನ್ನು ತಮ್ಮ ಸೇವೆಯಲ್ಲಿ ಸಾಧನವನ್ನಾಗಿ ಮಾಡಿ ತಮ್ಮ ಈ ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡರು. ಅಂತಿಮವಾಗಿ ಜಗತ್ತಿನ ಚಾಲಕನಾದ ಪ್ರಬುದ್ಧಿಯನ್ನು ಪ್ರೇರೇಪಿಸುವ ಸದ್ಗುರುವಿನ ಚರಣಗಳಲ್ಲಿ ಪ್ರೇಮಪೂರ್ವಕವಾಗಿ ನನ್ನ ಮಸ್ತಕವನ್ನು, ಗ್ರಂಥವನ್ನು ಅವರಿಗೆ ಅರ್ಪಿಸಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಸಂತರು ಮತ್ತು ಸಜ್ಜನರಿಂದ ಪ್ರೇರಿತನಾದ ಭಕ್ತ ಹೇಮಾದ ಪಂತನು ರಚಿಸಿದ ಶ್ರೀ ಸಾಯಿ ಸಮರ್ಥ ಸಚ್ಚರಿತೆಯ ಗ್ರಂಥದ ಸಿಂಹಾವಲೋಕನ ಎಂಬ 52ನೇ ಅಧ್ಯಾಯವು ಇಲ್ಲಿಗೆ ಮುಗಿಯಿತು. ಶ್ರೀ ಸಮರ್ಥ ಸದ್ಗುರು ಸಾಯಿನಾಥರ ಚರಣಗಳಿಗೆ ಸಮರ್ಪಣವಾಗಲಿ. ಮುಂದಿನ ಭಾಗ ಟಿಪ್ಪಣಿ. ಟಿಪ್ಪಣಿಯನ್ನು ನಾನು ಮುಂದೂಡುತ್ತಿದ್ದೇನೆ, ಆದರೆ ಟಿಪ್ಪಣಿಯು ನಿಮ್ಮೆಲ್ಲರಿಗೂ ದೊರೆಯಲಿದೆ. ಇಚ್ಛೆ ಪಟ್ಟಲ್ಲಿ ವಿಡಿಯೋವನ್ನು ವಿರಾಮಿಸಿ ಟಿಪ್ಪಣಿಯನ್ನು ಪಠಿಸಬಹುದು. ಈಗ ನೀವು ಪರದೆ ಮೇಲೆ ನೋಡುತ್ತಿರುವುದು 52ನೇ ಅಧ್ಯಾಯದ ಸಂಪೂರ್ಣ ಅರ್ಥಗರ್ಭಿತ ಉಳ್ಳ ಚಿತ್ರಪಟು. ಇಲ್ಲಿಗೆ 52ನೇ ಅಧ್ಯಾಯವು ಸಂಪೂರ್ಣಗೊಂಡಿದೆ. ಧನ್ಯವಾದಗಳು. ಓಂ ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೀ ಜೈ.